ಅಲ್ಲ, ಈಗ ದರ್ಶನ್ ಅವ್ರಿಗೆ ಪವಿತ್ರ ಈ ಮ್ಯಾಟ್ರ್ ಹೇಳದೇ ಇದ್ದಿದ್ರೆ ಮರ್ಡ್ರೆ ಆಗ್ತಾ ಇರಲಿಲ್ಲ. ಇವರು ಪರ್ಸ್ನಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನ ಬಗೆಹರಿಸಬಹುದಾಗಿತ್ತಲ್ವ ಸರ್, ಕ್ಲಿಯರ್ ಮಾಡ್ಕೋಬಹುದಾಗಿತ್ತು, ಸೈಬರ್ ಕ್ರೈಮ್ ಹೋಗಿ ಅಥವಾ. ಕರೆಕ್ಟ್ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್, ಬಟ್ ನನ್ನ ವಿಚಾರ ನೋಡಿ ನೋಡಿ, ಒಂದ್ ಮಾತು, ಇವಾಗ ಇದೇ ಕೆಲಸ ನಿಮ್ ಮನೇನ ನಡೆದಿದ್ರೆ ನೀವು ಡೈರೆಕ್ಟ್ ಆಗಿ, ನನಗೂ ಮಗಳಿದ್ದಾಳೆ ಸರ್, ಇವಾಗ ನನ್ನ ಮಗಳಿಗೆ ಯಾರಾದ್ರೂ ಒಂದು ಕಮೆಂಟ್ ಮಾಡಿದ್ರೆ ಅವಳು ಫಸ್ಟ್ ಅವಳ ಬಗ್ಗೆ ಯೋಚನೆ ಮಾಡಿ ಬಂದು ಅಪ್ಪನ ಕೇಳ್ತಾಳೆ, ಅಪ್ಪ ಹಿಂಗ ಆಗಿದೆ ಈ ತರ ಆ ತರ ಅಂತ. ಅಲ್ಲಿ ಅಪ್ಪನ ಡಿಸಿಷನ್ ಏನ್ ಮಾಡ್ಬೇಕು ಅಂತ. ಇಲ್ಲ, ನಾನು ಅವನು ಆ ಹುಡುಗನ ಕರೆದು ಒಂದ್ ಎರಡು ಮಾತು ಹೇಳ್ಬಿಟ್ಟು ಮಗ ಹಿಂಗ್ ಮಾಡಬಾರ್ದು ಈ ತರ ಮಾಡಬಾರ್ದು ತಪ್ಪು ಅಂತ, ಆದ್ರೂ ಅವನು ಕೇಳಿಲ್ಲ ಅಂದ್ರೆ ಒಂದ್ ಎರಡು ಏಟು ಹೊಡಿಬಹುದು, ಆದ್ರೂ ಕೇಳಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಲೇಬೇಕು. ರೈಟ್ 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 ಹೌದು, ರೈಟ್ ಅಲ್ವಾ? ಹೌದು. ಎಂತ ಮನುಷ್ಯ ಆದ್ರೆ ಇಲ್ಲಿ ಪವಿತ್ರ ಗೌಡ ಅವರು ಅವ್ರದ್ದು ದರ್ಶನ್ ಇರೋ ಸೋಷಿಯಲ್ ಸ್ಟೇಟಸ್, ಅವ್ರು ಇರೋದು ಬಿಸ್ನೆಸ್, ಗುಡ್ ವಿಲ್ ಎಲ್ಲ ಮೈಂಡ್ ಅಲ್ಲಿ ಯೋಚನೆ ಇಟ್ಕೊಂಡಿರ್ಬೋದು ಅನ್ಸುತ್ತೆ. ಅದರಿಂದಾನೆ ಅವ್ರು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಅವ್ರು ಹೋಗಿ ಡೈರೆಕ್ಟ್ ಹೇಳಿರೋದು ಅವ್ರ ಗಂಡನಿಗೆ. ಇನ್ಯಾರು ಕೇಳ್ಕೊಂತಾರೆ ಸರ್, ದರ್ಶನ್ಗೆ ತಾನೆ ಹೇಳ್ಕೊಂತಾರೆ. ಅವ್ರು ಹೋಗಿ ದರ್ಶನ್ ಕೇಳಿದ್ದಾರೆ, ಆಮೇಲೆ ದರ್ಶನ್ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು, ನಾನು ಏನ್ ಮಾಡ್ಬೇಕು ಮುಂದೆ ಅಂತ, ಏನ್ ಮಾಡಬಾರ್ದು ಅಂತ. ಬಟ್ ಅವರು ಏನು ಅನ್ಕೊಂಡಿಲ್ಲ ನಾನು ಮರ್ಡರೇ ಮಾಡ್ಬಿಡ್ತೀನಿ ಅಂತ, ಏನೋ ಅವ್ರು ಪಾಪ ಹೊಡೆದಿರ್ಬೋದು, ಅವನು ಅಂತ ಟೈಮಲ್ಲಿ ತೀರೋಗಿದ್ದಾರೆ ಅಷ್ಟೇ. ಸರ್, ಈಗ ಅಲ್ಲಿ ಶೆಡ್ ಅಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಪವಿತ್ರ ಗೌಡ ಇದ್ರು, ದರ್ಶನ್ ಇದ್ರು, ಉಳಿದಂತವ್ರು ಎಲ್ಲರೂ ಇದ್ರು. ಆ ಹೊಡೆಯುವಾಗ್ಲೂ ಕೂಡ ಅಲ್ವಾ ಅಲ್ಲಿ ಅಸಲ್ಟ್ ಮಾಡುವಾಗ ಇವರಾದ್ರೂ ಹೇಳ್ಬೋದಾಗಿತ್ತಲ್ಲ, ತಡಿಬೋದಾಗಿತ್ತಲ್ಲ, ಸಾಕು ಬಿಟ್ ಕಳಿಸಿ ಅಂತ ಹೇಳ್ಬೋದಾಗಿತ್ತು ಒಂದ್ ಮಾತು. ಸರ್ ಹೇಳಿರ್ಬೋದು, ಬಟ್ ಅಂತ ಟೈಮಲ್ಲಿ ಅಲ್ಲಿ ಸುಮಾರ್ ಜನ ಇದಾರೆ, ಯಾರು ಗೊತ್ತು ಸರ್, ನೀವು ಇರ್ಲಿಲ್ಲ ಅಲ್ಲಿ, ನಾನು ಇರ್ಲಿಲ್ಲ. ಹೌದು ಹೌದು ಹೌದು. ಏನ್ ಗ್ಯಾರಂಟಿ ಅಲ್ಲಿ ಪವಿತ್ರ ಗೌಡ ಹೇಳಿಲ್ಲ ಅಂತ? ಹೇಳಿರ್ಬೋದು ಪವಿತ್ರ ಗೌಡ, ನನ್ಗೆ ಗೊತ್ತಿರೋ ಪ್ರಕಾರ ಬೈ ಚಾನ್ಸ್ ಇವಾಗ ನಾನೇ ಅಲ್ಲಿ ಇದ್ದಿದ್ರೆ ಒಂದ್ ಎರಡು ಹೊಡೆದ್ರೆ ಪವಿತ್ರ ನನ್ಗೆ ಹೇಳ್ತಾಳೆ, ಸಂಜೆ ಸಾಕು ಬಿಡು, ಇನ್ನು ಹೊಡಿಬೇಡ ಸಾಕು, ಒಂದು ಎರಡು ಮಾತು ಹೇಳ್ಬಿಟ್ಟು ಕಲ್ಸ್ ಬಿಡು ಅಂತ. ನನ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸರ್, ಪವಿತ್ರ ಇದೇ ಮಾತು ಹೇಳಿರ್ಬೋದು, ಬಟ್ ಅಲ್ಲಿ ನಡೆದಿರೋದೆ ಬೇರೆ ತರ. ಐ ನೋ ಪವಿತ್ರ ವೆರಿ ವೆಲ್ ಸರ್, ಅವಳು ಶಿ ವಿಲ್ ನೆವರ್ ಗೋ ಇನ್ ಟು ವೈಲೆನ್ಸ್. ಅಲ್ಲ ಅಲ್ಲ ಸರ್, ಸರ್ ನಾವೀಗ ಪವಿತ್ರ ಗೌಡರದ್ದು ಏನು ಹೇಳ್ತಾ ಇದ್ದೀವಿ, ಬ್ಯಾಡಾಗಿ ಕಮೆಂಟ್ ಮಾಡಿದ್ದು, ಫೋಟೋ ಕಳಿಸಿದ್ದು ತಪ್ಪೇ ಸರ್ ಅಲ್ವಾ ಸರ್? ಒಂದು ಲೇಡಿಯಾಗಿ ನೋಡಿದ್ರೆ ತಪ್ಪು, ಆದರೆ ಅದೇ ವಿಚಾರನ ದೊಡ್ಡದು ಮಾಡಿದ್ರಲ್ಲ ಸರ್, ದೊಡ್ಡ ಇಶ್ಯೂ ಆಯಿತು. ಇಡೀ ಸ್ಟೇಟ್ ಲೆವೆಲ್ ನೋಡ್ತಾ ಇದ್ದಾರೆ, ಪವಿತ್ರ ಗೌಡರ ಕಡೆನೇ ಇದೆಲ್ಲ ಹೇಳ್ತಾ ಇದ್ದಾರೆ, ಅವರೇ ಮಾಡಿಸಿದ್ದು ಅಂಥೇಳಿ. ಅವ್ರು ಸುಮ್ಮನೆ ಇದು ಸೈಲೆಂಟ್ ಆಗಿದ್ರಿತ್ತು, ಕಂಪ್ಲೇಂಟ್ ಕೊಟ್ಟಿದ್ರು, ಏನೂ ಆಗ್ತಾನೇ ಇರಲಿಲ್ಲ ಇದು. ಒಪ್ಕೊಂತೀನಿ ಸರ್, ನೀವು ಹೇಳ್ತಾರದು ಒಪ್ಕೊಂತೀನಿ, ದಟ್ ಶಿ ಶುಡ್ ಹಾವ್ ಗಾನ್ ಡೈರೆಕ್ಟ್ಲಿ ಟು ದ ಪೊಲೀಸ್ ಸ್ಟೇಷನ್ ಅಂಡ್ ಶಿ ವುಡ್ ಹಾವ್ ಗಿವನ್ ಕಂಪ್ಲೇಂಟ್, ದಟ್ಸ್ ವಾಟ್ ಯು ಆರ್ ಸೇಯಿಂಗ್, ರೈಟ್? ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು ಒಂದ್ಸತಿ ಯೋಚನೆ ಮಾಡಿ ಸರ್, ಶಿ ಹ್ಯಾಸ್ ಟೇಕನ್ ಹರ್ ಫ್ಯಾಮಿಲಿ ನೇಮ್ ಇನ್ ಟು ಕನ್ಸಿಡರೇಷನ್, ದರ್ಶನ್ ಸ್ಟೇಟಸ್ ಕನ್ಸಿಡರೇಷನ್ ಮಾಡ್ಕೊಂಡು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿಲ್ಲ. ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋದ್ರೆ ಮೀಡಿಯಾ ಅವ್ರು ಬೇರೆ ತರ ಅದನ್ನ ಪ್ರಚಾರ ಮಾಡೋದು, ದರ್ಶನ್ ಹೆಂತಿನ ಹಿಂಗೆ ಹೇಳಿದ್ದಾರೆ ಹಂಗೆ ಹೇಳಿದ್ದಾರೆ. ಅಫ್ಕೋರ್ಸ್ ನನ್ಗೆ ಗೊತ್ತು ಅಂತ ಟೈಮಲ್ಲಿ ಪೊಲೀಸರು ಆಕ್ಷನ್ ತಗೊಂತಾರೆ ಅವ್ರ ಬಗ್ಗೆ, ಬಟ್ ಹೆಸರು ಹಾಳಾಗತ್ತೆ ಅಂತ ಪವಿತ್ರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಬಟ್ ಯಾರು ಗೊತ್ತಿತ್ತು ಇಷ್ಟೆಲ್ಲ ಆಗತ್ತೆ ಅಂತ? ಹೌದು. ಪವಿತ್ರ ಅವ್ರಿಗೆ ಕೋಪ ಜಾಸ್ತಿನಾ? ಕೋಪ ಜಾಸ್ತಿನಾ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ನೋ ಸರ್, ಕೋಪ ಅಂದ್ರೆ ಕೋಪ ಯಾರಿಗೆ ಬರಲ್ಲ ಸರ್, ಕೋಪ ಎಲ್ಲರಿಗೂ ಇರತ್ತೆ, ಬಟ್ ಇನ್ಸ್ಟೆಂಟ್ ಕೋಪ ಅವ್ರಿಗೆ ಬರಲ್ಲ. ಸ್ಲೋ 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 ಸ್ಲೋ, ಇವಾಗ ನೀವು ಹಾಲು ನೀವು ಸ್ಟವ್ ಮೇಲೆ ಇಟ್ಟಿದ್ರೆ, ಸ್ಲೋ 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 ನೀವು ಸ್ಟೀಮ್ ಕೊಡ್ತಾ ಇದ್ರೆ ಅದು ಹೀಟ್ ಆಗಿ 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 ಲಾಸ್ಟ್ ಮೇಲೆ ಇಟ್ ವಿಲ್ ಕಮ್ ಅಪ್ ಅಲ್ವಾ? ಅದೇ ತರ ಪವಿತ್ರನು, ಅವ್ರಿಗೆ ನೀವು ನೀವು ಕೋಪ ತೋರ್ಸಿದ್ರೂ ಅವ್ರು ಅಷ್ಟು ತಕ್ಷಣ ರಿಯಾಕ್ಟ್ ಆಗಲ್ಲ. ಅದು ನೀವು ಜಾಸ್ತಿ ಮಾಡಿಬಿಟ್ರೆ ಶಿ ವಿಲ್ ಡೆಫಿನೆಟ್ಲಿ ಗಾಸ್. ಇಟ್ಸ್ ಕಾಮನ್ ವಿತ್ ಎವ್ರಿ ಪರ್ಸನ್ ಸರ್. ಅಂದ್ರೆ ಅಂದ್ರೆ ನೀವು ಹೇಳ್ತಾ ಇರೋದು ಪವಿತ್ರ ಅವ್ರದ್ದು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿ, ಹಾಗಾದ್ರೆ ಓವರ್ ಆಲ್ ಆಗಿ ಇವ್ರು ಓವರ್ ಆಲ್ ಆಗಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಸರ್, ದಟ್ ಪವಿತ್ರ ಮಾಡಿರೋದು ಒಂದೇ ರೈಟ್ ಸ್ಟೆಪ್ ಏನಂದ್ರೆ, ಶಿ ಇನ್ಫಾರ್ಮ್ಡ್ ಡೈರೆಕ್ಟ್ಲಿ ಟು ದ ಹಸ್ಬೆಂಡ್, ಶಿ ಹಸ್ ನಾಟ್ ಡನ್ ರಾಂಗ್. ಬೇರೆ ಚಾನೆಲ್ಸ್ ವರ್ಗೂ ನಾನು ಹೇಳಿದ್ದೀನಿ, ಅಲ್ಲಿ ಅವ್ರ ಮೊಬೈಲ್ ಅಲ್ಲಿ ಆ ಲೊಕೇಶನ್ ಅಲ್ಲಿ ಟ್ರೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಟೈಮಲ್ಲಿ ದರ್ಶನ್ ವುಡ್ ಹಾವ್ ಕಾಲ್ಡ್, ಯಾ ಸಮನ್ ಎಲ್ಸ್ ವುಡ್ ಹಾವ್ ಕಾಲ್ಡ್, ಪ್ಲೀಸ್ ಕಮ್ ಅಂಡ್ ರೆಕಗ್ನೈಸ್ ಈಸ್ ದ ರೈಟ್ ಪರ್ಸನ್, ಈಸ್ ದ ಸೇಮ್ ಪರ್ಸನ್ ಹೋಗಿರ್ಬೋದು. ಅಂತದಲ್ಲಿ ನೀವು ಡೈರೆಕ್ಟ್ ಪವಿತ್ರ ಗೌಡ ಅವರೇ ಏವನ್ ಅಂತ ಹೇಳಕ್ ಆಗಲ್ಲ ಸರ್, ಸಾಧ್ಯನೇ ಇಲ್ಲ. ದಿಸ್ ಇಸ್ ರಾಂಗ್ ಅಕಾರ್ಡಿಂಗ್ ಟು ಮೀ, ಬಟ್ ವಾಟ್ ಲಾ ಸೇಸ್ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್ ಸರ್. ಒಂದೀಗ ನಾರ್ಮಲ್ ಕ್ವಶನ್, ಈಗ ಸಂಜಯ್ ಸಿಂಗ್ ಅವರು ಈಗ ಪವಿತ್ರ ಅವರಿಂದ ಡಿವೋರ್ಸ್ ಆಗಿ ದೂರ ಆದರೂ ಕೂಡ ಯಾಕೆ ಇಷ್ಟು ಲವ್, ಯಾಕೆ ಇಷ್ಟು ಕೇರಿಂಗು, ಇದೆಲ್ಲ ಆದರೂ ಕೂಡ ಅಂತ ಎಲ್ಲರೂ ಕೇಳ್ತಾ ಇರೋದು ಯಾಕೆ? ಬಿಕಾಸ್ ಸರ್, ಸಿ ದಿಸ್, ದ ವರ್ಡ್ ಲವ್ ಇಸ್ ನಾಟ್ ದಟ್ ಸಿಂಪಲ್ ಸರ್. ಎಸ್ ಎಸ್ ಎಸ್
ಇಟ್ ಹ್ಯಾಸ್ ಅ ಲಾಟ್ ಆಫ್ ಮೀನಿಂಗ್ ಅಂಡ್ ಲಾಟ್ ಆಫ್ ವ್ಯಾಲ್ಯೂ ಸರ್. ಅಲ್ಲ ಅಲ್ಲ, ನಿಮಗೆ 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 ಬೇಜಾರಾಯ್ತಾ, ದುಃಖ ನೋವು ಆಯ್ತಾ ಸರ್ ಅಲ್ಲಿ? ಸರ್ ನೋಡಿ ಸರ್, ಇಷ್ಟು 10-12 ವರ್ಷದಲ್ಲಿ ಸುಮಾರು ಸತಿ ಪವಿತ್ರ ಅವ್ರ ಜೊತೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ನಾನೆಲ್ಲ ನೋಡ್ತಾ ಇದ್ದೆ, ಬಟ್ ನಾನು ಯಾವಾಗ್ಲೂ ಮಧ್ಯದಲ್ಲಿ ಬಂದಿಲ್ಲ. ಹೌದು, ಬಂದಿಲ್ಲ. ನಾನು ಬೇಕು ಅಂತ ಯಾವಾಗ್ಲೂ ಮಧ್ಯದಲ್ಲಿ ಬಂದಿಲ್ಲ, ಬಟ್ ಈ ಸತಿ ವೆನ್ ಇಟ್ ಕೇಮ್ ಟು ದ ಮ್ಯಾಟರ್ ಆಫ್ ಸಮನ್ಸ್ ಲೈಫ್ ದಟ್ ಟು ಮೈ ಎಕ್ಸ್ ವೈಫ್, ನಾನು ಬರ್ಲೇಬೇಕಾಗಿತ್ತು. ಬಿಕಾಸ್ ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಓನ್ಲಿ ಒನ್ ಲೇಡಿ ದೇರ್, ಇಟ್ಸ್ ಅ ಮ್ಯಾಟರ್ ಆಫ್ ಟೂ ಲೇಡೀಸ್, ಮೈ ಡಾಟರ್ ಅಂಡ್ ಮೈ ವೈಫ್, ಎಕ್ಸ್ ವೈಫ್, ಸಾರಿ. ಅಲ್ಲ, ಬಟ್ ನೀವು ಜೊತೆಗಿದ್ದಾಗಲೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ ಜೊತೆ ಚೆನ್ನಾಗಿದ್ರು ಸರ್, ಜಗಳಗಳು ಯಾವ್ದು ಇರ್ಲಿಲ್ವಾ? ಹೆಂಗ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್? ಜಗಳ ಸರ್, ಯಾರ ಮನೇಲಿ ಆಗಲ್ಲ ಸರ್, ಎಲ್ಲ ಗಂಡ ಹೆಂಡತಿ ಇದ್ದಾಗ ನಿಮ್ಗೂ ಹೆಂಡತಿ ಇರ್ಬೋದು, ಇಫ್ ಯು ಆರ್ ಮ್ಯಾರಿಡ್ ನಿಮ್ ಇಬ್ಬರ ಗಂಡ ಹೆಂಡತಿ ಸ್ವಲ್ಪ ಅದು 1-2 ಟೈಮ್ಸ್ ಆಗಿರ್ತದೆ, ಜಗಳ ಆಗೇ ಆಗುತ್ತೆ. ಬಟ್ ಆಫ್ಟರ್ ದಟ್ ಫೈಟ್ ಯು ಗೆಟ್ ದ ಬ್ಯೂಟಿಫುಲ್ ಲವ್ ಆಫ್ಟರ್ ಬಿಹೈಂಡ್ ಇಟ್. ಅಲ್ಲ, ಬಟ್ ಈಗ ಪವಿತ್ರ ಗೌಡ ಅವ್ರದ್ದು ಪರ್ಸ್ನಲಿ ಈ ಥಿಂಕಿಂಗ್ ಆಗಿರ್ಬೋದು ಅಲ್ಲ, ಯಾಕಂದರೆ ನೀವು ನಿಯರಿಂದ ನೋಡಿದಂಥವ್ರಲ್ವಾ, ಹಾಗಾಗಿ ಈಗ ಸುತ್ತಮುತ್ತ ಇರೋರು ಜೊತೆಗೂಡಿದಾಗ ಈ ರೀತಿ ಆಗಿದೆ ಅಂತ ಹೇಗೆ? ಅದೇ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್ ಸರ್. ಈಗ ನೀವು ಅವ್ರ ಜೊತೆಗೆ ಇದ್ರಲ್ಲ ಸರ್, ಈಗ ಅವ್ರ ಜೊತೆಗೆ ಲೈಫ್ ಲೀಡ್ ಮಾಡಿದ್ದೀರಿ, ಅವ್ರ ಬಗ್ಗೆ ನಿಮ್ಗೆಲ್ಲವೂ ಕೂಡ ಗೊತ್ತಿದೆ ಅಲ್ವಾ ಸರ್, ಅವ್ರ ಬಗ್ಗೆ ಗೊತ್ತಿದೆ ಅವರು ಹೇಗಿದ್ರು ಅಂತ ಹೇಳಿ ಅಲ್ವಾ? ಸೊ ಅದಕ್ಕೆ ಈಗ ಅವ್ರು ಪರ್ಸ್ನಲಿ ಅವರು ಸಿಂಗಲ್ ಆಗಿದ್ದಿದ್ರೆ ಈ ರೀತಿ ಏನೋ ಆಗ್ತಾನೆ ಇರಲಿಲ್ಲ, ಏನು ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ ಸರ್. ನೋಡಿ, ಇವಾಗ ರಾಮಾಯಣ ನಡೆದಿದೆ, ಸೀತಾ ಇವಾಗ ಇಫ್ ಶಿ ವುಡ್ ಹ್ಯಾವ್ ನಾಟ್ ಗಾನ್ ಟು ವನವಾಸ, ರಾಮ ಹೇಳಿದಾನೆ ಸೀತಾ ನೀನ್ ಬರಬೇಡ, ನಿನ್ ಇಲ್ಲಿ ಮಹದಲ್ಲಿ ಇದು, ಬಟ್ ಸೀತಾ ಒಪ್ಪಿಲ್ಲ, ಸೀತಾ ರಾಮನ ಜೊತೆ ವನವಾಸಕ್ಕೆ ಹೋಗಿದ್ದಾಳೆ. ಇಷ್ಟೆಲ್ಲ ರಾಮಾಯಣ ನಡೆದಾಯ್ತು ಅಲ್ವಾ? ಸೊ ಇದು ಅದೇ ಸರ್, ಹೌದು. ಬಟ್ ಇಡೀ ಕರ್ನಾಟಕ ಸ್ಟೇಟ್ ಪವಿತ್ರ ಗೌಡರನ್ನ ವಿಲನ್ ಕ್ಯಾರೆಕ್ಟರ್ ತರ ನೋಡ್ತಾ ಇದೆ ಸರ್. ಸಿ ಸರ್, ಐ ಕ್ಯಾನಾಟ್ ಸ್ಟಾಪ್ ಎವ್ರಿ ಒನ್ಸ್ ಥಿಂಕಿಂಗ್ ಅಂಡ್ ಥಾಟ್ ಸರ್. ಹೌದು. ಬಟ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಥಾಟ್ಸ್ ಅಂಡ್ ಮೈ ಫೀಲಿಂಗ್ಸ್ ವಿಚ್ ಐ ಹ್ಯಾವ್ ಸೀನ್ ಇಟ್ ಪರ್ಸನಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಎಲ್ಲರಿಗೂ ಸ್ಟಾಪ್ ಮಾಡಕ್ ಆಗಲ್ಲ ಸರ್, ಅವ್ರ ಥಿಂಕಿಂಗ್ ಅವ್ರ ಥಾಟ್ ಅವ್ರ ಹತ್ರ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಒಬ್ಬರನ್ನ ಬ್ಲೇಮ್ ಮಾಡಕ್ ಮುಂಚೆ ಒಂದ್ಸತಿ ಅವರು ಯೋಚನೆ ಮಾಡ್ಬೇಕು, ದಟ್ ಅವ್ರ ಮನೇಲೂ ಒಂದ್ ಹೆಣ್ಣಿದೆ, ನಾಳೆ ಆ ಹೆಣ್ಣಿಗೆ ಬೇರೆ ಯಾರಾದ್ರೂ ಬಂದ್ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರೆ ಅವನ್ ಏನ್ ಮಾಡ್ತಾನೆ, ಅವ್ರು ಯೋಚನೆ ಮಾಡ್ಲಿ. ಆಮೇಲೆ ಅವ್ರು ಏನ್ ಹೇಳ್ತಾರೋ ಐ ಆಮ್ ಓಕೆ ವಿತ್ ಇಟ್ ಸರ್. ಇದೇ ಕೆಲಸ, ಇದೇ ಕಮೆಂಟ್ಸ್, ಇದೇ ಫೋಟೋ ಗಿಟೋ ಕೆಟ್ಟದಾಗೆ ಬೇರೆ ಒಂದು ಹೆಣ್ಮಕ್ಳಿಗೆ ಕಳ್ಸಿದ್ರೆ ಹೆಂಗ್ ಫೀಲ್ ಆಗತ್ತೆ, ಆ ಹೆಣ್ಣು ಏನ್ ಮಾಡ್ಬೇಕಾಗತ್ತೆ? ಇವಾಗ ಸರ್ ಎಲ್ಲರೂ ಹೇಳ್ತಾ ಇದಾರೆ ಪವಿತ್ರ ಗೌಡ ಇದು ಅಂತ, ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಹೇಳಕ್ ಹೇಳಿದ್ರೆ ಸೂಸೈಡ್ ಮಾಡ್ಕೋಬಿಟ್ಟಿದ್ರೆ ಹೇಳಿ, ಆವಾಗ ಏನ್ ಹೇಳ್ತೀರ? ಅವಾಗ ಈ ಜನ ಏನ್ ಹೇಳ್ತಾರೆ, ಏನ ಹೇಳಕ್ ಬರ್ತಾರ? ಇಲ್ಲ ಸರ್, ಜನಕ್ಕೆ ಜಸ್ಟ್ ಒಂದು ಟಾಪಿಕ್ ಬೇಕು ಮಾತಾಡಕ್ಕೆ ಅಷ್ಟೇನೆ. ಇದೇ ಅವ್ರ ಮನೇಲಿ ನಡೆದ್ರೆ ಅವರು ಏನೇನಾಗತ್ತೋ ಗೊತ್ತಿಲ್ಲ ಸರ್. ಬಟ್ ಹೌದು ಸರ್, ಈಗ ನಾನು ಅದನ್ನ ಹೇಳ್ತಾ ಇರೋದು ಸರ್, ನಾನು ಅದನ್ನ ಹೇಳ್ತಾ ಇರೋದು, ಈಗ ಬ್ಯಾಡ್ ಕಮೆಂಟ್ ಮಾಡಿದ್ರೆ ನಾವು ಅದನ್ನ ಐ ಡೋಂಟ್ ಅಗ್ರಿ, ಅದ್ರ ಜೊತೆಗೆ ಬ್ಯಾಡ್ ಕಮೆಂಟು ಬ್ಯಾಡ್ ಫೋಟೋ ಓಕೆ, ಆದ್ರೆ ಒಂದು ಸೆಲೆಬ್ರಿಟಿ ಆಗಿ ಸೋಷಿಯಲ್ ಲೈಫ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಸರ್, ದಟ್ ಇಸ್ ದ ಒನ್ ಸಿಂಗಲ್ ಮಿಸ್ಟೇಕ್ ದಟ್ ದೇ ಹ್ಯಾವ್ ಡನ್, ಅಂಡ್ ದಟ್ ಇಸ್ ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ದಿ ರಾಂಗ್ ಟೈಮಿಂಗ್, ಅಂಡ್ ಐ ಆಮ್ ನಾಟ್ ವೆರಿ ಮಚ್ ಕ್ಲಿಯರ್, ಐ ಆಮ್ ಸ್ಟಿಲ್ ನಾಟ್ ವೆರಿ ಮಚ್ ಕ್ಲಿಯರ್ ಅಂಡ್ ಸ್ಯಾಟಿಸ್ಫೈಡ್ ದಟ್ ಪವಿತ್ರ ಗೌಡ ಹ್ಯಾಸ್ ಡನ್ ದಿಸ್ ಅಂಡ್ ದರ್ಶನ್ ವುಡ್ ಹ್ಯಾವ್ ಡನ್ ದಿಸ್. ಐ ಆಮ್ ನಾಟ್ ವೆರಿ ಮಚ್ ಕ್ಲಿಯರ್ ಸರ್, ದಿಸ್ ಇಸ್ ಜಸ್ಟ್ ಆಸ್ ಐ ಆಮ್ ಸೇಯಿಂಗ್ ಇಟ್ಸ್ ಜಸ್ಟ್ ಎ ಬ್ಯಾಡ್ ಟೈಮಿಂಗ್ ಅಂಡ್ ಎ ಬ್ಯಾಡ್ ಲಕ್ ಫಾರ್ ದಟ್ ಹಿ ಡೈಡ್. ಅಲ್ಲ, ಈ ಒಂದು ವಿಚಾರ ಕೇಳಿ ಶಾಕ್ ಆಯ್ತಾ ತಮಗೆ? ಶಾಕ್ ಆಯ್ತಾ? ಯೆಸ್ ಸರ್, ಐ ವಾಸ್ ವೆರಿ ಮಚ್ ಶಾಕ್ ಆಸ್ ಅ ಪರ್ಸನ್ ಹೂ ನೆವರ್ ಕೇಮ್ ಇನ್ ಫ್ರಂಟ್ ಆಫ್ ದ ಎಂಟೈರ್ ಮೀಡಿಯಾ, ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ಟಾಕಿಂಗ್ ಟು ಸೋ ಮೆನಿ ಮೀಡಿಯಾ ಪೀಪಲ್. ಹೌದು. ಅಂಡ್ ಐ ಆಮ್ ವೆರಿ ಮಚ್ ಶೋರ್ ಸರ್, ದೇರ್ ಇಸ್ ನಥಿಂಗ್ ಮಿಸ್ಟೇಕ್ ಫ್ರಮ್ ಬೋತ್ ದ ಸೈಡ್ಸ್, ಹಸ್ಬೆಂಡ್ ಹ್ಯಾಸ್ ಡನ್ ಹಿಸ್ ಪಾರ್ಟ್ ಅಂಡ್ ದ ವೈಫ್ ಹ್ಯಾಸ್ ಡನ್ ಹಿಸ್ ಪಾರ್ಟ್, ಬಟ್ ಇಟ್ ವಾಸ್ ಜಸ್ಟ್ ಅ ಮಿಸ್ಟೇಕ್ ಆಫ್ ದ ಟೈಮಿಂಗ್ ಅಂಡ್ ದ ಸಿಚುವೇಶನ್ ದಟ್ ದ ಪರ್ಸನ್ ಡೈಡ್. ಸರ್ ಅಲ್ಲಿ ನೋಡಿದ್ರೆ ಇಫ್ ದೇ ಹ್ಯಾಡ್ ಎ ಇಂಟೆನ್ಷನ್ ಆಫ್ ಕಿಲ್ಲಿಂಗ್, ದೇ ವುಡ್ ಹ್ಯಾವ್ ಶಾಟ್ ಎಟ್ ದಮ್ ವಿತ್ ಅ ಗನ್ ಆರ್ ವಿತ್ ಅ ನೈಫ್, ಬಟ್ ದೇ ಹ್ಯಾವ್ ಕಿಲ್ ದಮ್, ದೇ ಹೇಟ್ ಹಿಮ್ ಬಟ್ ಹಿ ಡೈಡ್, ದಟ್ ಇಸ್ ಓನ್ಲಿ ದ ಒನ್ ಮಿಸ್ಟೇಕ್ ದಟ್ ದರ್ಶನ್ ಅಂಡ್ ಪವಿತ್ರ ಗೌಡ ಹ್ಯಾಸ್ ಡನ್ ಇಟ್. ಈಗ ನೀವು ಸರ್, ನೀವು ಡಿವೋರ್ಸ್ ಆಗಿ
ಡಿವೋರ್ಸ್ ಆಗಿ ಆಮೇಲೆ ನೀವು ದೂರ ಆದ್ಮೇಲೆ ಈಗ ಮಗಳ ಜೊತೆ ಅಷ್ಟೇ ಟಚ್ಚಲ್ಲಿ ಇದ್ರ, ಮಗಳ ಜೊತೆ ಮಾತಾಡ್ತಿದ್ದೀರಾ, ಬಟ್ ಪವಿತ್ರ ಜೊತೆ ನೀವು ಮಾತಾಡಿಲ್ಲ ಇಲ್ಲಿ ಹೇಳಿದಲ್ವಾ, ನಾನು ಇಷ್ಟು ವರ್ಷದಲ್ಲಿ ಒಂದು 2-3 ಸತಿ ಮಾತಾಡಿರ್ಬೋದು ಅಷ್ಟೇನೆ. ಓಕೆ ಓಕೆ ಓಕೆ. ಅಲ್ಲ ಬಟ್ 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 ನಿಮಗೆ ನಿಮ್ಗೆ ಟಾರ್ಚರ್ ಅಂತ ಅನ್ಸಿಲ್ವಾ, ಅನ್ಸಿದ್ಯಾ ಹೇಗೆ ಯಾರಿಗೆ ನಿಮಗೆ ನಿಮಗೆ ಇದ್ದಾಗ ಪವಿತ್ರ ಜೊತೆ ಇದ್ದಾಗ ನನಗೆ ಟಾರ್ಚರ ಅಲ್ಲ ಹಾಗೆ ಅನ್ಸಿತ್ತಾ ಅಂತ? ಇಲ್ಲ ಸರ್, ಟಾರ್ಚರ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ಹೂ ವಿಲ್ ಟೇಕ್ ಟಾರ್ಚರ್ ಸರ್. ಇಲ್ಲ ಪವಿತ್ರ ಯಾವಾಗ ನಂಗೆ ಟಾರ್ಚರ್ ಗೀಚರ್ ಏನಿಲ್ಲ ಸರ್, ಇನ್ನೂ ಬೇಕಾದ್ರೆ ನನಗೋಸ್ಕರ ಶಾಪಿಂಗ್ ಮಾಡೋದು ಅವಳೇನೆ, ನನಗೆ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ಅಂತ ಶೀಸ್ ಟು ಟೇಕ್ ಕೇರ್ ಆಫ್ ಇಟ್ ಸರ್. ಬಿಕಾಸ್ ಐ ವಾಸ್ ಇನ್ ಟು ಐ ಟಿ, ನನಗೆ ಟೈಮ್ ಸಿಗ್ತಾ ಇಲ್ಲ, ಸಮಟೈಮ್ಸ್ ನೈಟ್ ಶಿಫ್ಟ್ ಇರುತ್ತೆ, ಸಮಟೈಮ್ಸ್ ಮಾರ್ನಿಂಗ್ ಶಿಫ್ಟ್ ಇರುತ್ತೆ. ಸೊ ನಾನು ಬಟ್ಟೆಗಳು ಪರ್ಚೇಸ್ ಮಾಡೋದು, ನಂದು ಎಲ್ಲ ಎವ್ರಿಥಿಂಗ್ ಶಿ ಓನ್ಲಿ ಯೂಸ್ ಟು ಟೇಕ್ ಕೇರ್. ನಮ್ಮ ಒಂದೊಂದು ಸತಿ ನಾನು ಅಂದ್ರೆ ನಾನು ಪಾರ್ಟಿ ಫ್ರೀಕ್ ಮನುಷ್ಯ, ಸೊ ದುಡ್ಡು ಇರ್ತಾ ಇರಲಿಲ್ಲ, ಸೊ ಪವಿತ್ರ ನನಗೆ ದುಡ್ಡಾಗ ಸಪೋರ್ಟ್ ಮಾಡ್ತಾ ಇದ್ರು. ಎಸ್ 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 ಎಸ್. ಲಾಸ್ಟ್ 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 ಒನ್ ವರ್ಡ್ ಸರ್, ಲಾಸ್ಟ್ ಒನ್ ವರ್ಡ್ ಇಡೀ ಕರ್ನಾಟಕ ಸ್ಟೇಟ್ ಜನ ಕೇಳ್ತಾ ಇದ್ದೀರಿ, ಏನು ಹೇಳ್ತೀರಿ ಪವಿತ್ರ ಗೌಡರ ವಿಚಾರವಾಗಿ, ಏನು ಹೇಳ್ತೀರಿ ಯಾವ ಥರದ ಅಂತ ಹೇಳ್ತೀರಿ? ಸರ್ ನಾನು ಬಡೆ ಪವಿತ್ರ ಗೌಡರ ಬಗ್ಗೆ ನಾನು ಹೇಳ್ತಾ ಇಲ್ಲ ಇಲ್ಲಿ, ನಾನು ಇಡೀ ಕರ್ನಾಟಕಕ್ಕೆ ಒಂದೇ ಮಾತು ಹೇಳ್ಬೇಕು ಅನ್ಕೊತಾ ಇದ್ದೀನಿ ಸರ್. ದಟ್ ಎಲ್ಲರಿಗೂ ಸಿಸ್ಟರ್ ಇದ್ದಾರೆ, ಹೌದು, ಎಲ್ಲರಿಗೂ ಒಂದು ಹೆಣ್ಮಗು ಇರ್ಬೋದು, ಇಲ್ಲ ಅಂದ್ರೆ ಪ್ಲೀಸ್ ರೆಸ್ಪೆಕ್ಟ್ ಗರ್ಲ್ಸ್ ಸರ್, ಬಿಕಾಸ್ ಜಸ್ಟ್ ಬಿಕಾಸ್ ಆಫ್ ಒನ್ ಸ್ಮಾಲ್ ಕಾರಣ ದ ಎಂಟೈರ್ ಲೈಫ್ ಆಫ್ ಮೆನಿ ಪೀಪಲ್ಸ್ ವಿಲ್ ಚೇಂಜ್. ಹೌದು 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 ಹೌದು. ಸೊ ಪ್ಲೀಸ್ ಡೂ ರೆಸ್ಪೆಕ್ಟ್ ಗರ್ಲ್ಸ್ ಅಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಗರ್ಲ್ಸ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ದಟ್ಸ್ ಆಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಇದು ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಮಾತನಾಡಿದ್ದಾರೆ TV5 ಜೊತೆಗೆ. ಅವ್ರು ಹೇಳಿದ್ದಾರೆ, ನಾವು ದೂರ ಆಗಿರ್ಬೋದು ಆದರೆ ಪವಿತ್ರ ಗೌಡ ಹಾಗಿಲ್ಲ, ಈಗಲೂ ಕೂಡ ಅವ್ರ ಪರವಾಗಿ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಜೀವನ ಮಾಡಿದಂಥವ್ರು, ಅವ್ರ ಬಗ್ಗೆ ಸಹಜವಾಗಿ